ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ ಮಳ್ನಾಯಕನಹಳ್ಳಿ ತಿಮ್ರಾವತನಹಳ್ಳಿ ಬಾರ್ಡ್ರು ಏನಿದೆ ಇವತ್ತು ಚುಕ್ಕನಹಳ್ಳಿ ಬಾರ್ಡ್ರ್ ಆಂಧ್ರ ಗಡಿ ನೋಡಿ, ಇದೇ ಗಡಿ ಕಾಣಿಸ್ತಾ ಇದೆಯಾ ಬಾವುಟ? ನಮ್ಮ ಕರ್ನಾಟಕ ಧ್ವಜ ಕಾಣಿಸ್ತಾ ಇದೆಯಾ? ಇದೇ ನಮ್ಮ ಆಂಧ್ರ ಪ್ರದೇಶ ಕರ್ನಾಟಕ ಗಡಿ ಭಾಗ. ಇವತ್ತು ಈ ಗಡಿ ಭಾಗದಲ್ಲಿ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಹಾಗೂ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ನಮ್ಮ ನಾಯಕರು, ಎಲ್ಲರೂ ಹಿರಿಯರು ಇಲ್ಲಿ ಸೇರಿ ಇವತ್ತು ಧ್ವಜಾರೋಹಣವನ್ನು ಮಾಡಿದ್ದೀವಿ. ಸಂತೋಷವಾದಂಥ ಒಂದು ಸಂಗತಿ ಏನಂದರೆ, ಕನ್ನಡ ಅನ್ನೋದು ನಮ್ಮ ಭುವನೇಶ್ವರಿ ತಾಯಿಯ ಆಶೀರ್ವಾದ. ಕನ್ನಡದ ಬಗ್ಗೆ ಎಷ್ಟೋ ಜನ ಹೋರಾಟಗಳನ್ನು ಮಾಡಿರೋದು ನೋಡಿದ್ದೀರಾ ನೀವು. ಕನ್ನಡದ ಬಗ್ಗೆ ಇವತ್ತು ನಮ್ಮ ಸ್ಟೇಟ್ ಲೆವೆಲಲ್ಲಿ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಎಷ್ಟೇ ಬೇರೆ ಭಾಷೆಗಳಲ್ಲಿ ಚಲನಚಿತ್ರ ನಡೆಸೋದಕ್ಕೆ ಅವಕಾಶ ಕೊಟ್ಟರು, ಆದರೆ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗಿಲ್ಲ, ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗಿಲ್ಲ. ಅದೇ ರೀತಿ ಇವತ್ತು ವಾಟಾಲ್ ನಾಗರಾಜ್ ಅವರಾಗ್ಬೋದು, ಇನ್ನೂ ಅನೇಕ ಕನ್ನಡ ಪರ ಸಂಘಟನೆಗಳು ನಿಷ್ಠಾವಂತವಾಗಿ ಮಾಡುವಂಥ ಕನ್ನಡ ಪರ ಸಂಘಟನೆಗಳು ನೋಡಿ, ಈ ಥರ ಗಡಿಯಲ್ಲಿ ಬಂದು ಧ್ವಜಾರೋಹಣವನ್ನು ಮಾಡುವಂಥವರೇ ನಿಷ್ಠಾವಂತ ಒಂದು ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆ. ಅದರಿಂದ ಇವತ್ತು ಸಂತೋಷ ಆಗಿದೆ. ಈ ರೀತಿಯಲ್ಲಿ ಗಡಿ ಯಾವತ್ತೂ ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ನಮಗೆ ತಂದೆ ತಾಯಿ ಅಂತ ಇರ್ತಾರೆ, ತಂದೆ ತಾಯಿ ಅಂತ ಇರ್ತಾರೆ ನಮಗೆ. ಆದರೆ ತಂದೆ ತಾಯಿ ಹುಟ್ಟಿರೋದೇ ಈ ಕನ್ನಡ ಜಾಗದಲ್ಲಿ, ತಂದೆ ತಾಯಿ ಹುಟ್ಟಿರೋದು ಈ ಕನ್ನಡ ಜಾಗದಲ್ಲಿ. ಆದರೆ ನಮಗೆ ನಮ್ಮ ಭಾಷೆಗೂ ನಮ್ಮ ಕನ್ನಡ ಭಾಷೆಗೂ ಹಾಗೂ ನಮ್ಮ ತಂದೆ ತಾಯಿಗೆ ಈಕ್ವಲ್ ಸಮಾನ. ತಂದೆ ತಾಯಿ ಜನ್ಮ ಕೊಟ್ಟಿದ್ರು, ಗಾಳಿ ನೀರು ಕೊಟ್ಟಿರುವಂಥ ಒಂದು ಜಾಗ ಈ ಭೂಮಿ ಜಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಬಾರ್ಡ್ರಲ್ಲಿ ನಮ್ಮ ಏನಿವತ್ತು ಮಲ್ಲಾಯಕನಹಳ್ಳಿ ತಿಮ್ರಾವತನಹಳ್ಳಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಧ್ವಜಾರೋಹಣ ಮಾಡೋದಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸಂತೋಷವಾಗಿದೆ, ವರ್ಷವೂ ಈ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಆಸೆ. ನಮ್ಮ ಕನ್ನಡ ಪರ ಸಂಘಟನೆಯವರು ಈ ಕನ್ನಡವನ್ನು ನಾವೆಲ್ಲರೂ ಸೇರಿ ಉಳಿಸಬೇಕು ಅನ್ನೋದೇ ನನ್ನ ಆಸೆ ಅಂತೇಳಿ ನನ್ನ ಮಾತು. ಇವತ್ತು ಶುಭ ದಿನ, ಗಡಿನಾಡು ಕನ್ನಡ ರಾಜ್ಯೋತ್ಸವಕ್ಕೆ